ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 356 ಮಾರ್ಕ 16:9-20 ಕೃತ್ರಿಮವಾಗಿದೆ ಈ ವಚನಗಳು ಮೂಲ ಗ್ರಂಥದಲ್ಲಿ ಇಲ್ಲದಿರುವುದನ್ನು ಸೇರಿಸಿರುವುದಾಗಿದೆ ಎಂದು ಪ್ರಬುದ್ಧ ವೇದ ಪಂಡಿತರುಗಳು ಒಪ್ಪಿಕೊಳ್ಳುತ್ತಾರೆ ಈ ವಚನಗಳು ಯಾವುದೇ ಮೂಲ ಗ್ರೀಕ್ MSS ನಲ್ಲಿ ದೊರೆಯುವುದಿಲ್ಲ ಮತ್ತು ಇವುಗಳು ಖಂಡಿತವಾಗಿಯೂ ಆಧಾರಭೂತವಾದವುಗಳಲ್ಲ ಕರ್ತನಾದ ಏಸುವನ್ನು ನಂಬುವವರೆಲ್ಲರೂ ಹಾವುಗಳನ್ನು ಎತ್ತುವರು ವಿಷ ಪದಾರ್ಥಗಳನ್ನು ಕುಡಿದರೂ ಯಾವ ಕೇಡೂ ಸಂಭವಿಸದು ಯಾವ ಸಾಂಕ್ರಾಮಿಕ ರೋಗವೂ ಅವರಿಗೆ ತಟ್ಟದು ಇತ್ಯಾದಿ ಅಭಯದ ಮಾತುಗಳು ನಿಜವಲ್ಲ ಮಾತ್ರವಲ್ಲದೆ ಎಲ್ಲರಿಗೂ ರೋಗಿಗಳನ್ನು ಗುಣಪಡಿಸುವ ದೆವ್ವಗಳನ್ನು ಬಿಡಿಸುವ ಶಕ್ತಿ ಒದಗಿ ಬರುವುದಿಲ್ಲ ಕೆಲವು ಪರಿಷ್ಕೃತ ಕೃತಿಗಳಲ್ಲಿ ಮತ್ತು ಎಲ್ಲ ಆಧುನಿಕ ಕೃತಿಗಳಲ್ಲಿ ಈ ವಾಕ್ಯವೃಂದವನ್ನು ಬಿಟ್ಟು ಬಿಟ್ಟಿದ್ದಾರೆ ಆದುದರಿಂದ ಈ ಮಾತುಗಳನ್ನು ಅಂಗೀಕರಿಸುವುದಾಗಲಿ ಇವುಗಳನ್ನು ದೇವರ ಮಾತುಗಳೆಂದು ಉಲ್ಲೇಖಿಸುವುದಾಗಲಿ ಮಾಡಬಾರದು ಇದು ಒಂದು ಮುಖ್ಯವಾದ ಪ್ರಸ್ತಾಪಕ್ಕೆ ಹೆಚ್ಚಿನ ಗೊಂದಲವನ್ನುಂಟು ಮಾಡುವುದಾಗಿದೆ ಕರ್ತನ ಜನರು ತಮ್ಮ ದೈಹಿಕ ಆರೋಗ್ಯದ ವಿಷಯದಲ್ಲಿ ಜೀವಿತದ ಇತರ ಸೌಕರ್ಯಗಳಲ್ಲಿ ಲೋಕದವರಿಗಿಂತ ಹೆಚ್ಚಿನ ಸೌಭಾಗ್ಯ ಮತ್ತು ವಿನಾಯಿತಿಗಳನ್ನು ಹೊಂದಿದ್ದಾರೆ ಎಂಬ ಆಲೋಚನೆಯು ಭ್ರಮೆಯಿಂದಲೂ ಪಾಶದಿಂದಲೂ ಕೂಡಿದ್ದಾಗಿದ್ದು ಮುಂದೆ ಕಂಡುಬರುವಂತೆ ನೂತನ ಸೃಷ್ಟಿಯು ಎಲ್ಲ ಯುಕ್ತವಾದ ಹಾರೈಕೆಗಳಿಂದ ಭಿನ್ನವಾಗಿದೆ ನಮ್ಮ ಕರ್ತನು ಮತ್ತು ಅಪೋಸ್ತಲರುಗಳು ಸಭೆಯ ಮಾದರಿಯಾಗಿದ್ದಾರೆ ಆದುದರಿಂದ ನರಳುವ ಜೀವಿಗಳನ್ನು ದಾಳಿ ಮಾಡುವ ಸರ್ವೇ ಸಾಮಾನ್ಯವಾದ ತೊಂದರೆಗಳಿಂದ ಮುಕ್ತರಾಗಿರುವುದನ್ನು ನಿರೀಕ್ಷಿಸುವ ಬದಲು ಅವರ ಮುಡಿಪು ಈ ಸಂಕಟಗಳಲ್ಲಿ ಭಾಗವಹಿಸುವುದರಿಂದ ಮಾನವರ ದೌರ್ಬಲ್ಯಗಳನ್ನು ಅನುಭವಿಸಿ ಅವುಗಳಿಗೆ ಮನಕರಗುವುದಾಗಿರಬೇಕು ನಮ್ಮ ಕರ್ತನು ಅಡವಿಯಲ್ಲಿ 40 ದಿವಸಗಳ ಕಾಲ ಉಪವಾಸ ಪ್ರಾರ್ಥನೆಯ ನಂತರ ಸೈತಾನನಿಂದ ಶೋಧಿಸಲ್ಪಟ್ಟಾಗ ಆತನ ಹಸಿವೆಯು ತೀರಿಸಿಕೊಳ್ಳಲು ದೈವಿಕ ಶಕ್ತಿಯನ್ನು ಉಪಯೋಗಿಸುವಂತೆ ಶೋಧಿಸಲ್ಪಟ್ಟಾಗ ಅದನ್ನು ನಿರಾಕರಿಸಿದನು ಮತ್ತಾಯ 4:3-4 ವಚನಗಳು ಆತನು ದಣಿದು ಸಮಾರ್ಯದ ಬಾವಿಯೊಂದರ ಬಳಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಆತನ ಶಿಷ್ಯರು ಕೆಲವೊಂದು ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲು ಊರೊಳಕ್ಕೆ ಹೋಗಿದ್ದಾಗ ಆತನು ತನ್ನ ಶಕ್ತಿಯನ್ನು ತಿರುಗಿ ಪಡಕೊಂಡವನಂತೆ ತನ್ನ ದೈವಿಕ ಶಕ್ತಿಯ ಉಪಯೋಗ ಮಾಡಬಹುದಾಗಿತ್ತು ಯೋಹಾನ 4:6 ಈ ಎರಡೂ ಸಂದರ್ಭಗಳಲ್ಲಿಯೂ ಆಹಾರ ನೀರು ಹಸಿವೆ ಮತ್ತು ಬಾಯಾರಿಕೆಗಳೆಂಬ ತೀಕ್ಷ್ಣ ವೇದನೆಗಳಿಗೆ ಸೂಕ್ತವಾದ ಪರಿಹಾರಗಳಾಗಿದ್ದವು ಅದರಂತೆ ದಣಿವಿಗೆ ವಿಶ್ರಾಂತಿಯು ಅಗತ್ಯವಾದ ಮದ್ದಾಗಿತ್ತು ಕರ್ತನು ಇದೇ ಪರಿಹಾರಗಳನ್ನು ಉಪಯೋಗಿಸಿದನು ಆತನಿಗೆ ಯಾವುದೇ ದೀರ್ಘಾವಧಿ ವ್ಯಾಧಿ ಇತ್ತೆಂದು ನಮಗೆ ತಿಳಿಸಲಾಗಿಲ್ಲ ಆತನು ಆಹಾರ ಮತ್ತು ವಿಶ್ರಾಂತಿಗಳನ್ನು ಉಪಯೋಗಿಸಿದಂತೆ ಬೇರೆ ಯಾವುದೇ ಗಿಡ ಮೂಲಿಕೆ ಬೇರು ದಂಟುಗಳನ್ನು ಪರಿಹಾರಿಕ ಮದ್ದನ್ನಾಗಿ ಮುಕ್ತವಾಗಿ ಉಪಯೋಗಿಸಬಹುದಾಗಿತ್ತು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಆತನ ನರಗಳ ತೊಂದರೆಯಿಂದಾಗಿ ರಕ್ತದ ಬೆವರು ಬಂದಿದ್ದಿರಬಹುದು ಮತ್ತು ಆತನ ಸೇವೆಯ ಅಂತ್ಯದಲ್ಲಿ ಆತನ ಹೃದಯ ಬೇನೆಯಿಂದ ಅದು ಒಡೆದು ಹೋಯಿತು ತನ್ನ ಕಡೇ ಗಳಿಗೆ ಬಂದಿತೆಂದು ಅವನಿಗೆ ತಿಳಿದಿತ್ತು ದೇವದೂತರ ರಕ್ಷಣೆಗಾಗಿ ತಂದೆ ದೇವರ ಸಹಾಯವನ್ನು ಯಾಚಿಸಲು ನಿರಾಕರಿಸಿದ ಆತನು ಮತ್ತಾಯ 26:53 ತನ್ನ ಹಸಿವೆಯನ್ನು ದಣಿವನ್ನು ನೀಗಿಸಿಕೊಳ್ಳಲು ತನ್ನ ದೈವಿಕ ಶಕ್ತಿಯನ್ನು ಉಪಯೋಗಿಸಲು ನಿರಾಕರಿಸಿದನು ಹಾಗಿದ್ದಾಗ್ಯೂ ಆತನು ಸಹಸ್ರಾರು ಮಂದಿಗೆ ಉಣಬಡಿಸಿದಾಗ ಮತ್ತಾಯ 14:15-21 ಬಿರುಗಾಳಿಯನ್ನು ಶಾಂತಗೊಳಿಸಿದಾಗ ಮಾರ್ಕ 4:36-41 ಮಂಡೆ ತೆರಿಗೆಯನ್ನು ನೀಡುವಾಗ ಮತ್ತಾಯ 17:24-27 ಉಪಯೋಗಿಸಿದಂತೆ ಆತನು ಈಗಲೂ ತನ್ನ ಹಿಂಬಾಲಕರ ಹಿತಕ್ಕಾಗಿ ತನ್ನ ದೈವಿಕ ಶಕ್ತಿಯನ್ನು ಬರಮಾಡಿಕೊಳ್ಳುವ ಸ್ವಾತಂತ್ರ್ಯ ಹೊಂದಿದ್ದನು ಆದರೆ ಆತನು ಹಾಗೆ ಮಾಡಲಿಲ್ಲ ಅದೇ ರೀತಿಯಲ್ಲಿ ಅಪೋಸ್ತಲರುಗಳೂ ಸಹ ತಮ್ಮ ವಶಕ್ಕೆ ಒಪ್ಪಿಸಲ್ಪಟ್ಟ ವಿಶೇಷ ಸೌಲಭ್ಯಗಳನ್ನಾಗಲಿ ಆಶೀರ್ವಾದಗಳನ್ನಾಗಲಿ ಲೌಕಿಕ ಅಸ್ವಸ್ಥತೆಗಳ ಇತರ ಅಗತ್ಯತೆಗಳ ಪರಿಹಾರಕ್ಕಾಗಿ ಪ್ರಯೋಗಿಸಲಿಲ್ಲ ಪೌಲನ ಹೊರತಾಗಿ ಅಪೋಸ್ತಲರ ಕೃತ್ಯಗಳು 9:8-18 ಗಲಾತ್ಯ 4:14-6:11 ವಚನ
ಬೇರೆ ಯಾರಿಗಾಗಲಿ ಯಾವುದೇ ಕಾಯಿಲೆಗಳು ಅಸ್ವಸ್ಥತೆಗಳು ಇದ್ದ ಬಗ್ಗೆ ನಮಗೆ ತಿಳಿದು ಬರುವುದಿಲ್ಲ. ಕೋರಿಕೆಯ ನಂತರವೂ ಪೌಲನ ದೃಷ್ಟಿಮಾಂದ್ಯವನ್ನು ಗುಣಪಡಿಸುವ ಇಚ್ಛೆ ಕರ್ತನಿಗೆ ಇದ್ದಿಲ್ಲ. ಅದು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡಾಗ ಕರ್ತನು ಆತನಿಗೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ಹೇಳುತ್ತಾನೆ. 2 ಕೊರಿಂಥ 12:7-10. ಅಂದಿನಿಂದ ಇಂದಿನವರೆವಿಗೂ ಇಕ್ಕಟ್ಟಿನ ಹಾದಿಯಲ್ಲಿರುವವರ ಎಲ್ಲರೂ ಕರ್ತನ ಮೇಲಿನ ಅಪೋಸ್ತಲನ ನಂಬಿಕೆ ಮತ್ತು ವಿಶ್ವಾಸಗಳು ಸಮಾಧಾನದ ಮೂಲವಾಗಿದೆ. ಹೀಗಿದ್ದರೂ ಆತನ ಹಣ, ಮನೆ, ಭೂಮಿ, ಆಹಾರ, ಉಡುಗೆ ತೊಡುಗೆ ಮುಂತಾದ ಯಾವುದೇ ಲೌಕಿಕ ಅನುಕೂಲತೆಗಳಿಗಾಗಿ ಕರ್ತನನ್ನು ಬೇಡಿಕೊಳ್ಳಲಿಲ್ಲ. ನಮ್ಮ ಬಳಿಯಲ್ಲಿರುವ ಆತನ ಸ್ವಂತ ಮಾತುಗಳ ಪ್ರಕಾರ ಆತನಿಗೆ ಕೆಲವೊಮ್ಮೆ ಕೊರತೆಗಳುಂಟಾದಾಗ ಆತನು ಕಷ್ಟಪಟ್ಟು ದುಡಿದನು. ದೋಣಿ ಹಾಯಿ, ಗುಡಾರ ಮಾಡುವ ಮುಂತಾದ ಸಾಮಾನ್ಯ ಕಾರ್ಯಗಳಿಗೆ ಕೈ ಹಾಕಿದನು ಎಂಬುವಂಥದ್ದೇ.